ಉಪಸ್ಥಿತರಿದ್ದರು. ಕನ್ನಡ ಅಕ್ಷರ ಟಿವಿ ಸಾಕ್ಷಿ ಟಿವಿ ಇದು ನಿಮ್ಮ ಮನದಾಳದ ಧ್ವನಿ. ನಮ್ಮ ಸಾಕ್ಷಿ ಟಿವಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಹೊಸ ಹೊಸ ನ್ಯೂಸ್ ಅಪ್ಡೇಟ್ಸ್ಗಾಗಿ ಈ ಕೂಡಲೇ ನಮ್ಮ ಸಾಕ್ಷಿ ಟಿವಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡುವುದರ ಮೂಲಕ ನಮ್ಮ ಚಾನೆಲ್ಗೆ ಚೆನ್ನಾಗಿ. ಸರ್ಕಾರದ ಜನವಿರೋಧಿ ನೀತಿಯನ್ನ ಖಂಡಿಸಿ ಅಥಣಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಂದ ಪ್ರತಿಭಟನೆ ನಡೆಸಲಾಯಿತು. ಅಥಣಿ ಕಾಂಗ್ರೆಸ್ ಘಟಕದಿಂದ ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿ, ಎಪಿಎಂಸಿ ಕಾಯ್ದೆ ತಿದ್ದುಪಡಿ, ಕಾರ್ಮಿಕ ಕಾಯ್ದೆ ತಿದ್ದುಪಡಿ ಹಾಗೂ ಕಳೆದ ಬಾರಿ ಪರಿಹಾರ ವೈಫಲ್ಯವನ್ನು ಖಂಡಿಸಿ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ನಡೆಸಿದರು. ಇನ್ನು ಪಟ್ಟಣದ ಮಿನಿ ವಿಧಾನಸೌಧದ ಮುಂಭಾಗದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಸಾಮಾಜಿಕ ಅಂತರ ಕಾಯ್ದುಕೊಂಡು ಸರ್ಕಾರದ ವಿರುದ್ಧ ಘೋಷಣೆಯನ್ನು ಕೂಗಿದರು. ಕಾರ್ಯಕ್ರಮವನ್ನು ಯೋಜಿಸಿದ್ದು ನಾವು ಮಾನ್ಯ ಕೆಪಿಸಿಸಿ ಅಧ್ಯಕ್ಷರ ನಿರ್ದೇಶನಕ್ಕೆ ಅನುಕೂಲವಾಗಿದೆ. ಮಾಜಿ ಪ್ರಧಾನಿಗಳು ಆಗಿ ಇವತ್ತು ನಾವು ಅವ ಆ ಎರಡೂ ಮಹಾನ್ ವ್ಯಕ್ತಿಗಳ ಭಾವಚಿತ್ರ ಪೂಜೆಯನ್ನು ಸಲ್ಲಿಸಿ ಆದ ನಂತರ ಮುಂದಿನ ಕಾರ್ಯಕ್ರಮದ ರೂಪುರೇಷೆಗಳ ಕುರಿತು. ಇನ್ನು ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ ಮುಖಂಡ ಗಜಾನನ್ ಮಂಗಸೂಳಿಯವರು ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿ, ಎಪಿಎಂಸಿ, ಕಾರ್ಮಿಕ ಕಾಯ್ದೆ ತಿದ್ದುಪಡಿ ರೈತರ ಸಂಕಷ್ಟಗಳಿಗೆ ಸ್ಪಂದಿಸದೆ, ನೆರೆಗೆ ಪರಿಹಾರ ನೀಡದೆ ರೈತ ವಿರೋಧಿ ನಿಲುವನ್ನು ಸರ್ಕಾರ ಅನುಸರಿಸಿದೆ. ನೆರೆ ಪರಿಸ್ಥಿತಿ ನಿರ್ವಹಣೆಯಲ್ಲಿ ಕೂಡ ವೈಫಲ್ಯವಾಗಿದೆ. ಇನ್ನು ಹಲವಾರು ಜನವಿರೋಧಿ ಕಾಯ್ದೆ ತಿದ್ದುಪಡಿ ತಂದು ಸ್ವಾರ್ಥ ರಾಜಕಾರಣ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಬ್ಲಾಕ್ ಅಥಣಿ ಮತ್ತು ಕೆಲಸನ್ ಬ್ಲಾಕ್ ಕಾಂಗ್ರೆಸ್ ಸಮಿತಿಗಳ ಪರವಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಜನವಿರೋಧಿ ನೀತಿಯನ್ನು ಖಂಡನೆ ಮಾಡಿ ಇವತ್ತು ಧರಣಿ ಸತ್ಯಾಗ್ರಹವನ್ನು ಕೈಗೊಂಡಿದ್ವಿ. ಇವತ್ತು ನಮ್ಮೆಲ್ಲರ ನೆಚ್ಚಿನ ನಾಯಕರ ಆಗಿರ್ತಕ್ಕಂಥ ಭಾರತದ ಮಾಜಿ ಪ್ರಧಾನಿ ದಿವಂಗತ ರಾಜೀವ್ ಗಾಂಧಿಯವರ ಜನ್ಮದಿನ, ಅದೇ ರೀತಿ ಒಂದು ಹಿಂದುಳಿದ ವರ್ಗಗಳಿಗೆ ಒಂದು ಬೆಳಕನ್ನು ತೋರಿಸಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳಾದ ದೇವರಾಜ ಅರಸು ಅವರ ಜನ್ಮದಿನ, ಈ ಇಬ್ಬರು ಮಹನೀಯರ ಜನ್ಮದಿನದ ಅಂಗವಾಗಿ ಇವತ್ತು ನಾವು ಜನಧ್ವನಿ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ವಿ. ಆ ಜನಧ್ವನಿ ಕಾರ್ಯಕ್ರಮದ ಉದ್ದೇಶ ಏನು ಅಂತಂದರೆ, ಇವತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಜನವಿರೋಧಿ ನೀತಿಗೆ ಏನು ಜನ ಕೂಗನ್ನು ಎಬ್ಬಿಸಿದ್ದಾರೆ ಅವರ ಕೂಗಿಗೆ ನಮ್ಮ ಧ್ವನಿಯನ್ನು ಸೇರಿಸುವಂಥ ಕಾರ್ಯಕ್ರಮ ಜನಧ್ವನಿ ಕಾರ್ಯಕ್ರಮ. ಇವತ್ತು ಕರೋನಾದಂಥ ಒಂದು ಮಾರಕ ರೋಗದಲ್ಲಿಯೂ ಸಹಿತ ಭ್ರಷ್ಟಾಚಾರವನ್ನು ಮಾಡ್ತಾ ಇರೋದು ರಾಜ್ಯ ಸರ್ಕಾರ. ಇವತ್ತು ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿದರೆ ಇವತ್ತು ವೆಂಟಿಲೇಟರ್ ಇರ್ಬೋದು, ಮಾಸ್ಕ್ ಇರ್ಬೋದು, ಸ್ಯಾನಿಟೈಸರ್ ಇರ್ಬೋದು, ಅಥವಾ ಈ ಬೇರೆ ಬೇರೆ ಥರ್ಮಲ್ ಡಿಜಿಟಲ್ ಥರ್ಮೋಮೀಟರ್ ಇರ್ಬೋದು, ಇವೆಲ್ಲ ಉಪಕರಣಗಳ ಖರೀದಿಯಲ್ಲಿ ವ್ಯಾಪಕವಾದ ಒಂದು ಭ್ರಷ್ಟಾಚಾರವನ್ನು ಇವರು ರಾಜ್ಯ ಸರ್ಕಾರದವರು ಮಾಡಿದ್ದಾರೆ. ಅವರು ಬೇರೆ ರಾಜ್ಯದವರು ಕೊಟ್ಟಂಥ ಒಂದು ಹಣ ಮತ್ತು ನಮ್ಮ ರಾಜ್ಯ ಸರ್ಕಾರ ಕೊಟ್ಟಿದ್ದನ್ನು ನಾವು ಹೋಲಿಕೆ ಮಾಡಿದರೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ 2-3-4 ಪಟ್ಟು, ಕೆಲವೊಂದು ಕಡೆ 5-6 ಪಟ್ಟು ಹೆಚ್ಚಿಗೆ ಹಣವನ್ನು ನೀಡಿದೆ. ಇದರ ಹಿಂದೆ ಒಂದು ವ್ಯಾಪಕ ಭ್ರಷ್ಟಾಚಾರವನ್ನು ರಾಜ್ಯ ಸರ್ಕಾರ ಎಸಗಿದೆ. ಇದರ ಬಗ್ಗೆ ಸಮಗ್ರ ತನಿಖೆ ಆಗಬೇಕಂತ ನಾವು ಇವತ್ತು ಆಗ್ರಹ ಮಾಡ್ತಾ ಇದ್ದೀವಿ. ಎರಡನೇದಾಗಿ, ಇವತ್ತು ಭೂ ಸುಧಾರಣೆ ಕಾಯ್ದೆ ತಿದ್ದುಪಡಿಯನ್ನು ತಂದಿದ್ದಾರೆ. ಹಿಂದೆ ಕಾಂಗ್ರೆಸ್ ಸರ್ಕಾರ 2004 ಉಳುವವನೇ ಭೂ ಒಡೆಯ ಎನ್ನುವ ಕಾಯ್ದೆಯನ್ನು ತರುವುದ್ರ ಮೂಲಕ ಯಾರಿಗೆ ಭೂಮಿ ಇಲ್ಲ, ಭೂ ರೈತರಿಗೆ ಭೂ ಒಡೆಯರಿಂದ ಭೂಮಿ ತೆಗೆದು ಭೂಮಿ ಇಲ್ಲದವರಿಗೆ ಭೂಮಿ ಕೊಡುವಂತಹ ಕಾರ್ಯಕ್ರಮವನ್ನು ನಮ್ಮ ಸರ್ಕಾರ ಕೈಗೊಂಡಿತ್ತು. ಆದರೆ ಇನ್ನು ಈ ಸಂದರ್ಭದಲ್ಲಿ ಬಾಗಿಣ್ಣವರ್, ಬಸವರಾಜ ಬೂಟಾಳಿ, ಚಿದಾನಂದ ಮುಖಣಿ, ರೇಖಾ ಪಾಟೀಲ್, ಸುನೀತಾ ಐಹೊಳೆ, ಕಾಂಗ್ರೆಸ್ ಪಕ್ಷದ ಮುಖಂಡರು, ಪದಾಧಿಕಾರಿಗಳು, ಚುನಾಯಿತ ಪ್ರತಿನಿಧಿಗಳು ಹಾಗೂ ಸಮಸ್ತ ಕಾರ್ಯಕರ್ತರು ಮುಂತಾದವರು ಉಪಸ್ಥಿತರಿದ್ದರು.